ಸಾಮಾನ್ಯವಾಗಿ ನಾವು ಯಾವುದೇ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಗೂಗಲ್ಗೆ ಹೋಗ್ತೀವಿ, ಜೊತೆಗೆ ಯಾವುದೇ ಒಂದು ವ್ಯಕ್ತಿ ಅಥವಾ ಗಣ್ಯರು ಯಾವುದೋ ಒಂದು ಇನ್ಸಿಡೆಂಟ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ವಿಕಿಪೀಡಿಯಾಗೆ ಹೋಗ್ತೀವಿ. ಯಾಕಂದ್ರೆ ಗೂಗಲ್ನಲ್ಲೂ ಇನ್ಫಾರ್ಮೇಶನ್ ಸಿಗತ್ತೆ, ಜೊತೆಗೆ ವಿಕಿಪೀಡಿಯಾದಲ್ಲೂ ಕೂಡ ಇನ್ಫಾರ್ಮೇಶನ್ ಸಿಗತ್ತೆ ಅಂತ. ಸದ್ಯ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರೋದು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಪ್ರಕರಣ. ಸೊ ಇದು ಕೂಡ ಈಗ ವಿಕಿಪೀಡಿಯಾದಲ್ಲಿ ಲಭ್ಯವಾಗ್ತಾ ಇದೆ. ಇದನ್ನ ಯಾವೊಬ್ಬ ವ್ಯಕ್ತಿ ಈ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡಿಲ್ಲ, ಸ್ವತಃ ವಿಕಿಪೀಡಿಯಾ ಈ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ಈ ಒಂದು ರೇಣುಕಾ ಸ್ವಾಮಿ ಪೇಜ್ ಏನು ನಮ್ಗೆ ಸಿಗ್ತಾ ಇದೆ ವಿಕಿಪೀಡಿಯಾದಲ್ಲಿ, ಸೊ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ವಿಕಿಪೀಡಿಯಾ ಅನ್ನೋದು ಒಂದು ಸಾಗರ ಇದ್ದಂಗೆ. ಸೊ ಯಾವುದೇ ಒಂದು ಇನ್ಫಾರ್ಮೇಶನ್ ನಾವು ಬೇಕಂದ್ರು ಅಲ್ಲಿಗೆ ಹೋಗ್ತೀವಿ. ಯಾಕಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಕೂಡ ಅದರಲ್ಲಿ ಆಡ್ ಮಾಡಲಾಗಿರುತ್ತೆ. ಸಾಮಾನ್ಯವಾಗಿ ಒಬ್ಬ ಗಣ್ಯ ವ್ಯಕ್ತಿ ಇರ್ಬೋದು, ಅಥವಾ ಹಿಂದೆ ನಡೆದಿರುವಂತಹ ಯಾವ್ದಾದ್ರು ಇನ್ಸಿಡೆಂಟ್ ಇರ್ಬೋದು, ಅಥವಾ ಇತಿಹಾಸದಲ್ಲಿ ಇರುವಂತಹ ಇನ್ಸಿಡೆಂಟು, ಇದೆಲ್ಲದರ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ. ಸೊ ಒಂಚೂರು ಅಚ್ಚರಿಗೂ ಕೂಡ ಕಾರಣ ಆಗಿದೆ. ಸಾಕಷ್ಟು ಕ್ರೈಮ್ ರಿಲೇಟೆಡ್ ಏನು ವಿಕಿಪೀಡಿಯಾದಲ್ಲಿ ಪೇಜ್ಗಳು ಇದ್ರೂ ಕೂಡ ರಾಜ್ಯದಲ್ಲಿ ನಡೆದಿರುವಂತಹ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಏನಿದೆ ಅದು ಕೂಡ ವಿಕಿಪೀಡಿಯಾದಲ್ಲಿ ಲಭ್ಯ ಇದೆ. ಸೊ ಏನೇನು ಇನ್ಫಾರ್ಮೇಶನ್ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ಬೋದು, ಜಸ್ಟ್ ನೀವೀಗ ಹೋಗ್ಬಿಟ್ಟು ರೇಣುಕಾ ಸ್ವಾಮಿ ಅಂತ ಟೈಪ್ ಮಾಡಿದ್ರೆ ಸೊ ನಿಮ್ಗಿಲ್ಲಿ ವಿಕಿಪೀಡಿಯಾ ಪೇಜ್ ಓಪನ್ ಆಗುತ್ತೆ. ಮರ್ಡರ್ ಆಫ್ ರೇಣುಕಾ ಸ್ವಾಮಿ ಅನ್ನುವಂತಹ ಪೇಜ್ ಓಪನ್ ಆಗುತ್ತೆ, ನೀವು ಗಮನಿಸ್ತಾ ಇರ್ಬೋದು. ಸೊ ನಾನು ಇದನ್ನ ಕ್ಲಿಕ್ ಮಾಡಿ ಆ ಒಂದು ಪೇಜ್ ಅನ್ನ ಓಪನ್ ಮಾಡಿರ್ತೀವಿ. ಯಾಕಂದ್ರೆ ಎಲ್ಲರೂ ಕೂಡ ಸಾಕಷ್ಟು ಬಾರಿ ವಿಕಿಪೀಡಿಯಾಗ ಹೋಗಿರ್ತೀವಿ, ಕೆಲವೊಂದು ವಿಷಯಗಳಿಗೋಸ್ಕರ ವಿಕಿಪೀಡಿಯಾವನ್ನ ಸಂಪರ್ಕ ಮಾಡಿರ್ತೀವಿ, ಆ ಜಾಲವನ್ನ ಆಗಾಗ ಭೇಟಿ ಕೊಡ್ತಾನೆ ಇರ್ತೀವಿ. ಸದ್ಯ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವುದು ರೇಣುಕಾ ಸ್ವಾಮಿಯವರ ಮರ್ಡರ್ ಪ್ರಕರಣ. ಈ ಸಂಬಂಧ 17 ಆರೋಪಿಗಳು ಈಗಾಗಲೇ ಜೈಲಿನಲ್ಲಿದ್ದಾರೆ. ಅದರಲ್ಲೂ ನಟ ದರ್ಶನ್ ಇರ್ಬೋದು, ಹಾಗೆ ಅವರ ಗೆಳತಿಯಾಗಿರುವಂತಹ ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳು ಸದ್ಯ ಜೈಲಿನಲ್ಲಿದ್ದಾರೆ. ಸೊ ಈಗ ಹಾಗಾದ್ರೆ ವಿಕಿಪೀಡಿಯಾ ನೀಡಿರುವಂತಹ ಮಾಹಿತಿ ಏನಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮರ್ಡರ್ ಆಫ್ ರೇಣುಕಾ ಸ್ವಾಮಿ ಅನ್ನುವಂತಹ ಹೆಸರಿನಲ್ಲಿ ಈ ಒಂದು ಪೇಜ್ ಕ್ರಿಯೇಟ್ ಆಗಿದೆ. ಇದನ್ನ ಸ್ವತಃ ವಿಕಿಪೀಡಿಯಾವೇ ಕ್ರಿಯೇಟ್ ಮಾಡಿರೋದು, ಯಾವೊಬ್ಬ ವ್ಯಕ್ತಿ ಕೂಡ ಅಲ್ಲ. ಇಲ್ಲಿ ಗಮನಿಸಿರ್ಬೋದು ರೇಣುಕಾ ಸ್ವಾಮಿಯವರ ಜನನ ಮತ್ತೆ ಇದೆಲ್ಲವೂ ಕೂಡ ಇನ್ಫಾರ್ಮೇಶನ್ ಇದೆ. ಜೊತೆಗೆ ಅವರು ಚಿತ್ರದುರ್ಗ ಮೂಲದವರು ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಆ ಒಂದು ಇನ್ಫಾರ್ಮೇಶನ್ ಅನ್ನ ಕೂಡ ಇಲ್ಲಿ ಕೊಡಲಾಗಿದೆ. ಅಷ್ಟೇ ಅಲ್ಲದೆ ಸೊ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಏನು ಕಿಡ್ನಾಪ್ ಆಗ್ತಾರೆ, ಜೊತೆಗೆ ಮರ್ಡರ್ ಆಗ್ತಾರೆ. ಸೊ ಇದೆಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವಿಲ್ಲಿ ಗಮನಿಸಿರ್ಬೋದು ದರ್ಶನ್ ಅವರ ಹೆಸರು, ಹಾಗೆ ಪವಿತ್ರ ಗೌಡ ಅವರ ಹೆಸರನ್ನ ಕೂಡ ನೀಡಲಾಗಿದೆ. ಅಷ್ಟೇ ಅಲ್ಲದೆ ಈ ಕೇಸ್ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಇಲ್ಲಿ ಹಂಚಿಕೊಳ್ಳಲಾಗಿದೆ. ಅದಷ್ಟೇ ಅಲ್ಲದೆ ವಿಕ್ಟಿಮ್ ಆಗಿರುವಂತಹ ರೇಣುಕಾ ಸ್ವಾಮಿ ಏನಿದ್ದಾರೆ, ಸೊ ಅವರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ರೇಣುಕಾ ಸ್ವಾಮಿ ಅವರ ತಂದೆ ಇರ್ಬೋದು, ತಾಯಿಯ ಹೆಸರು, ಜೊತೆಗೆ ಒಬ್ಬನೇ ಪುತ್ರ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಈಗ ರೇಣುಕಾ ಸ್ವಾಮಿ ಅವರಿಗೆ ಏನು ಮದ್ವೆ ಆಗಿತ್ತು ಅನ್ನೋದು ಕೂಡ ನಮ್ಗೆಲ್ಲ ಗೊತ್ತಿರೋ ವಿಚಾರ. ಸೊ 2023 ಅವರಿಗೆ ಮದ್ವೆ ಆಗಿತ್ತು, ಜೊತೆಗೆ ಅವರ ಪತ್ನಿ ಗರ್ಭಿಣಿ ಅನ್ನೋದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಸೊ ಅವರು ಏನು ಚಿತ್ರದುರ್ಗದಲ್ಲಿ ಫಾರ್ಮಸಿಯಲ್ಲಿ ವರ್ಕ್ ಮಾಡ್ತಾ ಇದ್ರು, ಸೊ ಅದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ರೇಣುಕಾ ಸ್ವಾಮಿ ಬಗ್ಗೆ ನಮ್ಗೆ ಏನೇ ಮಾಹಿತಿ ಬೇಕು ಅಂದ್ರು ಕೂಡ ವಿಕಿಪೀಡಿಯಾಗ ಹೋದ್ರೆ ಎಲ್ಲಾ ಮಾಹಿತಿ ಕೂಡ ಇಲ್ಲಿ ಸಿಗತ್ತೆ. ಜೊತೆಗೆ ಏನು ರೇಣುಕಾ ಸ್ವಾಮಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ರು, ಆ ವಿಚಾರವನ್ನ ಕೂಡ ಇಲ್ಲಿ ಮಾಹಿತಿಯಾಗಿ ನೀಡಲಾಗಿದೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಏನು ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ರು, ಸೊ ಆ ಒಂದು ವಿಚಾರವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಆಲ್ರೆಡಿ ಹೇಳಿದೆ ರೇಣುಕಾ ಸ್ವಾಮಿ ಅವ್ರ ಬಗ್ಗೆ ಡೀಟೇಲ್ಸ್ ಇದೆ ಅಂತ, ಜೊತೆಗೆ ಹೇಗೆ ಕೊಲೆ ನಡೀತು, ಯಾವ ದಿನಾಂಕದಿಂದ ಕೊಲೆ ನಡೀತು, ಸೊ ಕೇಸ್ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅನ್ನೋದನ್ನ ಕೂಡ ಇಲ್ಲಿ ನೀವು ಗಮನಿಸಬಹುದಾಗಿದೆ. ಎಲ್ಲಾ ಡೀಟೇಲ್ಸ್ ಅನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ರಘು ಅನ್ನುವಂತಹ ವ್ಯಕ್ತಿ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ, ಆ ವಿಚಾರ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಂದ್ರೆ ನೆಕ್ಸ್ಟ್ ಯಾರೋ ಇನ್ನು 10 ವರ್ಷ ಬಿಟ್ಟು ಕೂಡ ಈ ಒಂದು ಕೇಸ್ನ ಬಗ್ಗೆ ಓದ್ಬೇಕು ಅಂದ್ರೆ ಈ ವಿಕಿಪೀಡಿಯಾ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಎಲ್ಲವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿರೋದನ್ನ ನೀವು ಗಮನಿಸಿರ್ಬೋದು. ಜೊತೆಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಹೆಸರು ಕೂಡ ಇದೆ, ನೀವು ಗಮನಿಸಿರ್ಬೋದು. ಯಾಕಂದ್ರೆ ಅಲ್ಲೇ ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿಗಳಿದ್ರು, ಆ ಒಂದು ವಿಚಾರವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಂದ್ರೆ ಇಡೀ ಪ್ರಕರಣ ಹೇಗಿತ್ತು ಅನ್ನೋದನ್ನ
ಪೂರ್ತಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮರ್ಡರ್ ವಿಚಾರಕ್ಕೆ ಸಂಬಂಧಿಸಿದಂತೆ. ಜೊತೆಗೆ ರೇಣುಕಾಸ್ವಾಮಿ ಅವರ ಬಾಡಿ ಎಲ್ಲಿ ಅಂದ್ರೆ ಸುಮ್ನಳ್ಳಿ ಬ್ರಿಡ್ಜ್ ಬಳಿ ಏನ್ ಸಿಗತ್ತೆ, ಸೊ ಆ ವಿಚಾರ ಕೂಡ ಇಲ್ಲಿದೆ, ಯಾವ ದಿನಾಂಕದಿಂದ ಸಿಗತ್ತೆ ಅನ್ನೋದು. ಜೊತೆಗೆ ಯಾವ್ಯಾವ ಪೊಲೀಸರು ಈ ಒಂದು ಇನ್ವೆಸ್ಟಿಗೇಷನ್ ನಡೆಸಿದ್ರು ಅನ್ನೋದು, ಪೊಲೀಸ್ ಆಫೀಸರ್ ಗಿರೀಶ್ ನಾಯಕ್ ಅನ್ನುವಂತ ಹೆಸರನ್ನ ಕೂಡ ನೋಡಬಹುದು. ಜೊತೆಗೆ ಕಮಿಷನರ್ ಬಿ ದಯಾನಂದ್ ಅವರ ಹೆಸರನ್ನ ಕೂಡ ಇಲ್ಲಿ ಇಡಲಾಗಿದೆ, ಏನು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇನ್ವೆಸ್ಟಿಗೇಷನ್ ಹೇಗ್ ನಡೀತಾ ಇದೆ, ಸೊ ಎಷ್ಟು ಜನ ಆರೋಪಿಗಳು ಎಲ್ಲಿದ್ದಾರೆ ಅನ್ನುವಂತಹ ವಿಚಾರ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದ್ರೆ, ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಪ್ರತಿ ಕೈದಿಗೂ ಕೂಡ ನಂಬರ್ ಅನ್ನ ಕೊಡ್ತಾರೆ ಜೈಲಾಧಿಕಾರಿಗಳು. ಆ ಒಂದು ಕೈದಿ ನಂಬರ್ ಅನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಗಮನಿಸಬಹುದು ದರ್ಶನ್ ಅವರದು 6106 ಆ ಒಂದು ನಂಬರ್ ಅನ್ನ ಕೂಡ ಮೆನ್ಷನ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಇನ್ನಿತರ ಆರೋಪಿಗಳೇನಿದ್ದಾರೆ, ಸೊ ಅವ್ರ ಎಲ್ಲರ ಕೈದಿ ನಂಬರ್ ಅನ್ನ ಕೂಡ ಈ ಒಂದು ವಿಕಿಪೀಡಿಯಾದಲ್ಲಿ ಮೆನ್ಷನ್ ಮಾಡಲಾಗಿದೆ. ಜೊತೆಗೆ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಸ್ಯಾಂಡಲ್ವುಡ್ ಅವರು ಇರ್ಬೋದು ಯಾರು ಕೂಡ ಜಾಸ್ತಿ ಮಾತಾಡಿರಲಿಲ್ಲ, ಆದ್ರೆ ಆ ಬಳಿಕ ಪ್ರಕರಣ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದ್ದಂತೆ ಸಾಕಷ್ಟು ನಟ ನಟಿಯರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಅವರ ಹೆಸರುಗಳನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ, ಅದರಲ್ಲಿ ರಮ್ಯಾ ಇರ್ಬೋದು, ಸುದೀಪ್ ಅವರು ಇರ್ಬೋದು, ರಾಮ್ ಗೋಪಾಲ್ ವರ್ಮಾ, ಹೀಗೆ ಸಾಕಷ್ಟು ಜನರ ಹೆಸರನ್ನ ಕೂಡ ಇಲ್ಲಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ನೀವು ಸಂಚನಾ ಇರ್ಬೋದು, ರಚಿತಾ ರಾಮ್ ಎಲ್ಲವೂ ಕೂಡ, ಸೊ ಇದನ್ನ ನಂಬೋದಕ್ಕೆ ಸಾಧ್ಯ ಆಗಿಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅನ್ನುವಂತಹ ಒಂದು ಮಿಡಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಅದೆಲ್ಲವನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಏನೆಲ್ಲ ಇನ್ಫಾರ್ಮೇಶನ್ ಬೇಕೋ ಅದೆಲ್ಲವನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಜೊತೆಗೆ ದರ್ಶನ್ ಅವರ ಪುತ್ರ ಏನಿದ್ದಾನೆ ವಿನೀಶ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಬರೆದುಕೊಂಡಿದ್ರು ಅವರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ, ಸೊ ಅದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇದು ಪವಿತ್ರಾ ಗೌಡ ಅವರ ಪುತ್ರಿ ಹೆಸರನ್ನ ಕೂಡ ಈ ಒಂದು ವಿಕಿಪೀಡಿಯಾ ಮೆನ್ಷನ್ ಮಾಡಿದೆ. ಖುಷಿ ಕೂಡ ಸಾಕಷ್ಟು ಬಾರಿ ಅನ್ನಪೂರ್ಣೇಶ್ವರಿ ನಗರದಲ್ಲಿ ತಾಯಿ ಪವಿತ್ರಾ ಗೌಡ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಬಂದಿದ್ರು, ಈಗ ಸದ್ಯ ಅವರು ಪರಪ್ಪನ ಅಗ್ರಹಾರದಲ್ಲಿ ಏನು ಪವಿತ್ರಾ ಗೌಡ ಜೈಲಲ್ಲಿ ಇದ್ದಾರೆ, ಸೊ ಆ ಸಂದರ್ಭದಲ್ಲೂ ಕೂಡ ಅವರು ತಾಯಿಯನ್ನ ನೋಡೋದಕ್ಕೆ ಹೋಗಿದ್ರು. ಹಾಗಾಗಿ ಇದಿಷ್ಟೂ ಕೂಡ ಏನು ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಕಿಪೀಡಿಯಾದಲ್ಲಿ ಇಡಲಾಗಿದೆ. ಅಂದ್ರೆ ನಾವು ಸಾಕಷ್ಟು ಬಾರಿ ವಿಕಿಪೀಡಿಯಾಕ್ಕೆ ಹೋಗ್ತಿದ್ವಿ ಗಣ್ಯ ವ್ಯಕ್ತಿಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಳೋದಕ್ಕೆ, ಆದ್ರೆ ರಾಜ್ಯದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರೋದು ಸಾಕಷ್ಟು ಜನಕ್ಕೆ ಬೆಚ್ಚಿ ಬೀಳುವಂತೆ ಮಾಡಿತು. ಜೊತೆಗೆ ಈ ಒಂದು ಇನ್ಫಾರ್ಮೇಶನ್ ವಿಕಿಪೀಡಿಯಾದಲ್ಲೂ ಕೂಡ ಲಭ್ಯವಾಗ್ತಾ ಇರೋದು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.